ವಿದ್ಯಾರ್ಥಿಗಳೇ, ನೀವು ನೋಡ್ತಾ ಇದ್ದೀರಾ ಸ್ಟೂಡೆಂಟ್ ಸೊಲ್ಯೂಷನ್ ಯೂಟ್ಯೂಬ್ ಚಾನಲ್. ಎಲ್ಲ ಪ್ರಥಮ ಮತ್ತು ದ್ವಿತೀಯ ಪಿ ಯು ಸಿ ವಿದ್ಯಾರ್ಥಿಗಳಿಗೆ ಪರೀಕ್ಷೆ ಬಗ್ಗೆ ಮಾಹಿತಿ ಕೊಡ್ತಾ ಇದ್ದೇನೆ. ಅದಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಇಲ್ಲ, ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಇಷ್ಟ ಲೈಕ್ನ ಮಾಡಿ. ಇದೇ ಥರ ಹೆಚ್ಚು ವಿಡಬೇಕಾದ್ರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ. ಈಗ ಪ್ರಥಮ ಮತ್ತು ದ್ವಿತೀಯ ಪಿ ಯು ಸಿ ವಿದ್ಯಾರ್ಥಿಗಳಿಗೆ ಪರೀಕ್ಷೆಯಲ್ಲಿ ಭಾರೀ ಬದಲಾವಣೆ ಕಂಡುಬಂದಿದೆ ಈ ವರ್ಷ. ಪ್ರತಿ ವರ್ಷಕ್ಕಿಂತ ಈ ವರ್ಷ ಕೂಡ ಸಾಕಷ್ಟು ಬದಲಾವಣೆಗಳು ಕೂಡ ಬಂದಿದ್ದಾವೆ. ಅದರ ಬಗ್ಗೆ ತಿಳಿಸ್ಕೊಡ್ತೀನಿ, ಬನ್ನಿ ವಿದ್ಯಾರ್ಥಿಗಳೇ. ಮೊದಲದಾಗಿ ಒಂದು ವಿದ್ಯಾರ್ಥಿಗಳೇ, ಈ ಬಾರಿ ಸ್ಟ್ರಿಕ್ಟ್ ರೂಲ್ಸನ್ನು ಆಕ್ಷನ್ ಮಾಡಿದ್ದಾರೆ. ಸ್ಟ್ರಿಕ್ಟ್ ರೂಲ್ಸ್ ಅಂದರೆ ಪರೀಕ್ಷೆ ಬಿಗಿಯಾಗಿರ್ತದೆ. ಕಳೆದ ವರ್ಷಕ್ಕಿಂತ ಈ ವರ್ಷ ಸಾಕಷ್ಟು ಬಿಗಿಯಾಗಿರ್ತದೆ ಪ್ರಥಮ ಮತ್ತು ದ್ವಿತೀಯ ಪಿ ಯು ಸಿ. ಕಾರಣ ಏನಂದರೆ ಕಳೆದ ವರ್ಷ ಕೊರೋನಾ ಬಂದು ಪಾಸ್ ಕೂಡ ಮಾಡಿದ್ರು, ಬಟ್ ಈ ವರ್ಷ ಕೊರೋನಾ ಬರೋ ಸಾಧ್ಯತೆ ಕೂಡ ಇದೆ. ಬಟ್ ಕೊರೋನಾ ಅಪ್ಪಿತಪ್ಪಿ ಕೊರೋನಾ ಬಂದರೆ ಇದನ್ನು ಕನ್ಸಿಡರ್ ಮಾಡ್ತೀವಿ ಅಂತ ಕೂಡ ತಿಳಿಸಿದ್ದಾರೆ. ಇದನ್ನು ಕನ್ಸಿಡರ್ ಮಾಡಲೇಬೇಕಾಗುತ್ತೆ, ಬೇರೆ ಆಪ್ಷನ್ ಇರೋಲ್ಲ ಅಪ್ಪಿತಪ್ಪಿ ಕೊರೋನಾ ಬಂದರೆ. ಆ ರೀತಿ ಎಕ್ಸಾಮ್ನ ಸೆಟ್ ಮಾಡ್ತಿದ್ದಾರೆ. ಮತ್ತು ಪ್ರಥಮ ಪಿ ಯು ಸಿ ವಿದ್ಯಾರ್ಥಿಗಳಿಗೆ ಪೇಪರು ಕಾಲೇಜು ಮಟ್ಟದಲ್ಲೇ ಬರ್ತದೆ, ಓಕೆ, ಅವರಿಗೆ ನೋ ಪ್ರಾಬ್ಲಮು, ಕಾಲೇಜು ಮಟ್ಟದಲ್ಲೇ ಪರೀಕ್ಷೆ ನಡೀತದೆ. ಆದರೆ ದ್ವಿತೀಯ ಪಿ ಯು ಸಿ ವಿದ್ಯಾರ್ಥಿಗಳಿಗೆ ಏನಂದರೆ ರಾಜ್ಯ ಮಟ್ಟದಲ್ಲಿ ಪೇಪರ್ ಬರ್ತದೆ. ರಾಜ್ಯ ಮಟ್ಟದಲ್ಲಿ ಪೇಪರ್ ಬರೋದ್ರಿಂದ ಸ್ವಲ್ಪ ಟಫ್ ಆಗಿರೋ ಚಾನ್ಸಸ್ ಜಾಸ್ತಿ ಇರ್ತದೆ. ರಾಜ್ಯ ಮಟ್ಟದಿಂದ ಬರೋ ಕಾರಣ ಅವರು ತಮ್ಮ ಫೈನಲ್ ಎಕ್ಸಾಮಿನೇಷನ್ ನೋಡಿಕೊಂಡು ಅವರು ಕ್ವಶನ್ ಪೇಪರ್ನ ಪ್ರಿಪೇರ್ ಮಾಡಿರ್ತಾರೆ ವಿದ್ಯಾರ್ಥಿಗಳಿಗೆ ಆಗಲಿ ಅಂತ. ಅದಕ್ಕೋಸ್ಕರ ದ್ವಿತೀಯ ಪಿ ಯು ಸಿ ವಿದ್ಯಾರ್ಥಿಗಳಿಗೆ ಕ್ವಶನ್ ಪೇಪರ್ ಟಫ್ ಇರುತ್ತೆ, ಜಾಸ್ತಿ ಇರುತ್ತೆ, ಯಾಕಂದರೆ ಪಿ ಯು ಬೋರ್ಡಿಂದ ಬರ್ತದೆ. ಮತ್ತು ವ್ಯಾಲ್ಯುವೇಷನ್ ನಮ್ಮ ಕಾಲೇಜಲ್ಲಿ ನಡೀತದೆ, ಬಟ್ ಕ್ವಶನ್ ಪೇಪರ್ ಬಂದುಬಿಟ್ಟು ಪಿ ಯು ಬೋರ್ಡಿಂದ ಬರ್ತದೆ. ಅದು ಕೂಡ ಸ್ಟ್ರಿಕ್ಟ್ ಆಗಿರ್ತದೆ, ಅದಕ್ಕೆ ವಿದ್ಯಾರ್ಥಿಗಳು ನೀಟಾಗಿ ಸ್ಟಡಿ ಮಾಡಬೇಕಾಗುತ್ತೆ. ಆಯಿತಾ, ಎರಡನೇದಾಯಿತು, ಒಂದು ಕ್ವಶನ್ ಪೇಪರು ಬೋರ್ಡಿಂದ ಬರ್ತದೆ ದ್ವಿತೀಯ ಪಿ ಯು ಸಿ ವಿದ್ಯಾರ್ಥಿಗಳಿಗೆ. ಮತ್ತು ಎಕ್ಸಾಮಿನೇಷನ್ ಸ್ಟ್ರಿಕ್ಟ್ ಆಗಿರ್ತದೆ. ಮತ್ತು ವ್ಯಾಲ್ಯುವೇಷನ್ ಕೂಡ ನಿಮ್ಮ ಕಾಲೇಜ್ ಮೇಲೆ ಡಿಪೆಂಡ್ ಆಗುತ್ತೆ. ನಿಮ್ಮ ಕಾಲೇಜಲ್ಲಿ ಯಾವ ಥರ ಆ್ಯಕ್ಷನ್ ತಗೊಳ್ತಾರೆ ಅದರ ಮೇಲೆ ನಿಮ್ಮ ಕಾಲೇಜಲ್ಲಿ ವ್ಯಾಲ್ಯುವೇಷನ್ ಕೂಡ ಡಿಪೆಂಡ್ ಆಗಿರುತ್ತೆ. ಪ್ರಥಮ ಪಿ ಯು ಸಿ ವಿದ್ಯಾರ್ಥಿಗಳಿಗೆ ಓಕೆ, ತಮ್ಮ ಕಾಲೇಜು ಮಟ್ಟದಲ್ಲೇ ತಯಾರಿಸ್ತಾರೆ, ನಿಮಗೆ ಗೊತ್ತಿರುತ್ತದೆ ನಿಮ್ಮ ಲೆಕ್ಚರ್ಸ್ ಹೇಗೆ ಪ್ರಿಪೇರ್ ಮಾಡಬಹುದು ಅಂತ. ಬಟ್ ದ್ವಿತೀಯ ಪಿ ಯು ಸಿ ವಿದ್ಯಾರ್ಥಿಗಳಿಗೆ ರಾಜ್ಯ ಮಟ್ಟದಲ್ಲಿ ಬರೋ ಕಾರಣ ತೊಂದರೆ ಅನುಭವಿಸ್ಬೋದು ಅಂತೇಳಿ ಸದ್ಯ ಮಾಹಿತಿ ಬಂದಿದೆ. ಇದು ಮೇಜರ್ ಚೇಂಜಸ್ಸು. ಒಂದು ಕ್ವಶನ್ ಪೇಪರ್ ಪಿ ಯು ಬೋರ್ಡಿಂದ ಬರ್ತದೆ ದ್ವಿತೀಯ ಪಿ ಯು ಸಿ ವಿದ್ಯಾರ್ಥಿಗಳಿಗೆ. ಮತ್ತು ಎಕ್ಸಾಮಿನೇಷನ್ ಸ್ಟ್ರಿಕ್ಟಾಗಿ ಮಾಡ್ತಾರೆ, ವ್ಯಾಲ್ಯೇಷನ್ ಕೂಡ ನಿಮ್ಮ ಕಾಲೇಜಲ್ಲೇ ಮಾಡ್ತಾರೆ, ಅದು ನಿಮ್ಮ ಕಾಲೇಜ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಬಟ್ ಎಕ್ಸಾಮಿನೇಷನ್ ಮಾತ್ರ ಸ್ಟ್ರಿಕ್ಟ್ ಮಾಡೋಕ್ಕೆ ಪಿ ಯು ಬೋರ್ಡಿಂದ ಸ್ಟ್ರಿಕ್ಟ್ಲಿ ಆರ್ಡರ್ ಆಗಿರುತ್ತೆ. ಮತ್ತು ಅಪ್ಪಿತಪ್ಪಿ ಕೋವಿಡ್ ಬಂದರೆ ಮತ್ತೆ ಈ ಮಾರ್ಕ್ಸ್ನ ಕನ್ಸಿಡರ್ ಮಾಡೋ ಸಾಧ್ಯತೆ ಜಾಸ್ತಿ ಇರೋ ಕಾರಣ ನಿಮಗೆ ಈ ಥರ ಮಾಡ್ತಾರೆ, ಸ್ಟ್ರಿಕ್ಟ್ ಮಾಡಲೇಬೇಕಾಗುತ್ತೆ. ನಂತರ ನೀವು ಎಕ್ಸಾಮಿನೇಷನ್ ಬಂದಾದಮೇಲೆ ಎಕ್ಸಾಮ್ ಆದಮೇಲೆ 15-20 ದಿನ ಟೈಮ್ ಇರ್ತದೆ. ಆ 20 ದಿನ ಟೈಮ್ ಒಳಗೆ ನಿಮ್ಮ ವ್ಯಾಲ್ಯುವೇಷನ್ ಮಾಡಿ ನಿಮ್ಮ ರಿಸಲ್ಟ್ ಅನೌನ್ಸ್ಮೆಂಟ್ ಮಾಡಿ ನಿಮ್ಮ ರಿಸಲ್ಟ್ನ ತಮ್ಮ ಪಿ ಯು ಬೋರ್ಡ್ ಅವರು ವೆಬ್ಸೈಟಲ್ಲಿನ ನಿಮ್ಮ ಲೆಕ್ಚರ್ಸ್ಗಳು ಪಿ ಯು ಬೋರ್ಡ್ ವೆಬ್ಸೈಟಲ್ಲಿ ಎಂಟ್ರಿ ಮಾಡೋಕ್ಕಾಗುತ್ತೆ. ಸ್ಯಾಟ್ ಸೈಡಲ್ಲಿ ಎಂಟ್ರಿ ಮಾಡೋಕ್ಕಾಗುತ್ತೆ, ಅದು ಕಂಪಲ್ಸರಿ ಆಗಿರೋ ಕಾರಣ ಬೇಗ ಈ ಥರ ಬೇಗ ಬೇಗ ನಿಮ್ಮ ಕಾಲೇಜ್ ವೈಸು ಬೇಗ ಬೇಗ ಪರೀಕ್ಷೆ ಮಾಡಿಸಿ ಬೇಗ ಬೇಗ ವ್ಯಾಲ್ಯೂಷನ್ ಮಾಡೋಕ್ಕೆ ಸಾಧ್ಯತೆ ಜಾಸ್ತಿ ಇದೆ. ಇದು ಇವತ್ತಿನ ಅಪ್ಡೇಟ್ಸು. ಇದೇ ಥರ ಹೆಚ್ಚು ಅಪ್ಡೇಟ್ಸ್ ಬೇಕಾದರೆ ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿದ್ಯಾರ್ಥಿಗಳೇ. ಸಿಗೋಣ ಮುಂದಿನ ವೀಡಿಯೋದಲ್ಲಿ.